ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಎಲ್ಲ ನೋಡುಗ ಸದ್ಭಕ್ತರಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಶರಣು ಶರಣಾರ್ಥಿ. ಬಸವ ಧರ್ಮ ಇದು ಸಂಸಾರಿಗಳ ಧರ್ಮ, ಕುಟುಂಬಸ್ಥರ ಧರ್ಮ. ಕುಟುಂಬದಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದುಕೊಂಡು ಮುಕ್ತಿ ಸಾಧಿಸುವಂತಹ ಏಕೈಕ ವಿಶ್ವಧರ್ಮ. ಮಾನವೀಯತೆಯ ಮೌಲ್ಯಗಳುಳ್ಳ ಮಾನವೀಯ ಧರ್ಮ. ಇಲ್ಲಿ ಶರಣ ದಂಪತಿಗಳು ಈ ಧರ್ಮದಲ್ಲಿ, ಈ ವಚನ ಧರ್ಮದಲ್ಲಿ, ಬಸವ ಧರ್ಮದಲ್ಲಿ, ಈ ಶರಣ ಧರ್ಮದಲ್ಲಿ ಸಾಧನೆಯನ್ನು ಮಾಡಿ ಜಗತ್ತಿಗೆ ಯಾವ ರೀತಿ ಸಂಸಾರಿಗಳು ಸಂಸಾರದಲ್ಲಿ ಇದ್ದುಕೊಂಡೇನೆ ಹೇಗೆ ಪಾರಮಾರ್ಥಿಕವನ್ನು ಸಾಧಿಸಬಹುದು, ಆತ್ಮಜ್ಞಾನವನ್ನು ಗಳಿಸಬಹುದು, ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳಬಹುದು ಎಂಬುದನ್ನು ನಮಗೆ ಬಸವಾದಿ ಶರಣರು ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಸುಮಾರು ಶಿವಶರಣೆಯರು ಇಲ್ಲಿ ಬರ್ತಾರೆ. ಅವರು ಸತಿಪತಿಗಳು ಒಂದಾದ ಭಕ್ತಿ ಇತವಾಗಿ ಪುದು ಶಿವಂಗೆ ಅನ್ನೋ ರೀತಿಯಲ್ಲಿ ಶರಣ ದಂಪತಿಗಳಿಬ್ಬರೂ ಸಹ ತಮ್ಮ ತಮ್ಮ ಪಾಲಿಗೆ ಬಂದಂತಹ ಕರ್ತವ್ಯಗಳನ್ನು ಮಾಡಿಕೊಂಡು ಆತ್ಮೋದ್ಧಾರವನ್ನು ಮಾಡಿಕೊಂಡಂತಹ ಶರಣ ದಂಪತಿಗಳ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಶರಣರಾಗಿ ಬದುಕಿ ಹೋಗಿ ನಮಗೆ ಒಂದು ಮಾರ್ಗದರ್ಶನ ಆಗಿರತಕ್ಕಂಥವರು ರಾಯಸದ ಮಂಚಣ್ಣ, ರಾಯಸದ ರಾಯಮ್ಮ. ರಾಯಸದ ಮಂಚಣ್ಣ ಮತ್ತು ರಾಯಸದ ರಾಯಮ್ಮ ಇವರಿಬ್ಬರು ಶರಣ ದಂಪತಿಗಳು. ಇವರು ಹುಟ್ಟಿದ ಊರಿನ ಬಗ್ಗೆ ನಮಗಷ್ಟು ಮಾಹಿತಿಗಳು ಲಭ್ಯವಾಗಿಲ್ಲ. ಆದರೆ ಅವರು ಕಲ್ಯಾಣದಲ್ಲಿ, ಶರಣ ಪರಂಪರೆಯಲ್ಲಿ, 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಇದ್ದರು ಅನ್ನೋದಕ್ಕೆ ಸಾಕ್ಷಿಗಳಿದ್ದಾವೆ ಅವರ ವಚನಗಳು. ಅವರ ವಚನಗಳು ಸುಮಾರು ರಾಯಸದ ರಾಯಮ್ಮನವರ ವಚನಗಳು 115 ವಚನಗಳು ನಮಗೆ ಸಿಕ್ಕಿದ್ದಾವೆ. ಆದರೆ ರಾಯಸದ ಮಂಚಣ್ಣವ್ರದ್ದು ಹೆಚ್ಚು ಸಿಕ್ಕಿಲ್ಲ, ಒಂದು 10 ವಚನಗಳು ಮಾತ್ರ ಲಭ್ಯವಾಗಿದ್ದಾವೆ. ಸಂಶೋಧನೆ ಮಾಡಬೇಕಾಗಿದೆ, ವಚನಗಳ ಸಂಶೋಧನೆ ನಡೆಯಬೇಕಾಗಿದೆ. ಕಲ್ಯಾಣದ ಕ್ರಾಂತಿಯ ನಂತರ ಒಂದಷ್ಟು ದಿನ ವಚನಗಳನ್ನು ಓದುವವರು, ಮಾಡುವವರು, ಪಾಲನೆ ಮಾಡುವವರು ಯಾರೂ ಇಲ್ಲದಂಗಾಗಿ ಸುಮಾರು ಒಂದು 5 ಜನರೇಷನ್ನು ಗ್ಯಾಪ್ ಆಗೋಯಿತು. 5 ತಲೆಮಾರುಗಳು ಗ್ಯಾಪ್ ಆದ ಮೇಲೆ ಒಂದಷ್ಟು ಗೌಣವಾಯಿತು ಈ ಒಂದು ಪರಂಪರೆ. ಈ ವಚನ ಪರಂಪರೆ, ವಚನ ಸಾಹಿತ್ಯ ಸ್ವಲ್ಪ ಗೌಣವಾಯಿತು. ಹೀಗಾಗಿ ಸಂಶೋಧನೆಗಳು ನಡೆಯಲಿಲ್ಲ. ನಮ್ಮ ಫಕೀರಪ್ಪ ಅಳಕಟ್ಟಿಯವರು, ನಮ್ಮ ಫಕೀರಪ್ಪನವರು, ಅವರು ಒಂದಷ್ಟು ವಚನಗಳನ್ನು, ಪಾಗು ಅಳಕಟ್ಟಿಯವರು ಒಂದಷ್ಟು ವಚನಗಳನ್ನು ಸಂಶೋಧನೆ ಮಾಡಿದ್ದು ಬಿಟ್ಟರೆ ತದನಂತರದಲ್ಲಿ ಆ ಪ್ರಯತ್ನಗಳು ಯಾರೂ ಮಾಡಲಿಲ್ಲ. ಅಪ್ರಕಟಿತ ವಚನಗಳೇ ಬೇಕಾದಷ್ಟಿದ್ದಾವೆ, ಅಪ್ರಕಟಿತ ವಚನಗಳು ಬೇಕಾದಷ್ಟಿದ್ದಾವೆ. ಏನು ಮಾಡೋದು, ಯಾರೂ ಜವಾಬ್ದಾರಿಗಳು ತಗೊಳ್ತಾ ಇಲ್ಲ, ತಗೊಂಡು ಇಲ್ಲ ಅಂತ ಹೇಳಬಹುದು. ಇಲ್ಲಿ ರಾಯಸದ ರಾಯಮ್ಮ ಮತ್ತು ರಾಯಸದ ಮಂಚಣ್ಣನವರು ಎಂತಹ ಅದ್ಭುತವಾದಂತಹ ಕೆಲಸವನ್ನು ಮಾಡಿದ್ದಾರೆ ಅಂತಂದರೆ, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಲೋಪದೋಷಗಳನ್ನು, ಎಲ್ಲ ಆಗಮ ವಿರುದ್ಧವಾದಂತಹ ವಿಚಾರಗಳನ್ನು, ಸಮಾಜದಲ್ಲಿದ್ದಂಥ ಮೂಢನಂಬಿಕೆಗಳನ್ನು ನಿರ್ದಾಕ್ಷಿಣ್ಯವಾಗಿ ಖಂಡಿಸ್ತಾ ಇದ್ದಾರೆ. ನಿರ್ದಾಕ್ಷಿಣ್ಯವಾಗಿ, ಕಡಾಖಂಡಿತವಾಗಿ ಖಂಡಿಸುವಂತಹ ಬಂಡಾಯ ಸಾಹಿತಿಗಳಾಗಿ, ಬಂಡಾಯ ಶರಣ ದಂಪತಿಗಳಾಗಿ ನಮಗಿಲ್ಲಿ ಕಾಣಿಸ್ತಾ ಇದ್ದಾರೆ. ಬಂಡಾಯ ಅಂತಂದರೆ ಏನು, ಇದ್ದದ್ದನ್ನು ಇದ್ದಂಗೆ ಹೇಳೋದು, ಸತ್ಯವನ್ನು ಮರೆಮಾಚಿದರೇ ನೇರವಾಗಿ ಹೇಳೋದನ್ನೇ ಬಂಡಾಯ ಅನ್ನುವಂಥದ್ದು. ಆದರೆ 12ನೇ ಶತಮಾನದಲ್ಲಿ ಬಂಡಾಯ ವಿಚಾರಗಳನ್ನು ಹೇಳೋದು, ಬಂಡಾಯ ಸಾಹಿತ್ಯಗಳು ಬರೆಯೋದು, ಬಂಡಾಯದ ವಚನಗಳು ಬರೆಯೋದು ಅಷ್ಟು ಸುಲಭ ಆಗಿರಲಿಲ್ಲ ಅವತ್ತಿನ ಕಾಲಕ್ಕೆ. ಇವತ್ತು 21ನೇ ಶತಮಾನಕ್ಕೆ ನಾವು ಎದುರ್ಕೊಳ್ತೀವಿ ಯಾರು ವಿರುದ್ಧ ಮಾತಾಡೋದಕ್ಕೆ, ಸತ್ಯ ಹೇಳೋಕ್ಕೆ ಎದುರ್ಕೊಳ್ತಾ ಇದ್ವಿ. ಬಂಡಾಯ ಅಂದರೆ ಏನು ಅಂತಂದರೆ ಗುಂಡೊಡೆಯೋದು ಅಂತ, ಗುಂಡು ಒಡೆಸ್ಕೊಳ್ಳೋದು. ಇವತ್ತು ನಮ್ಮ ಕಣ್ಣು ಮುಂದೆ ಬಂಡಾಯ ಸಾಹಿತಿಗಳನ್ನೆಲ್ಲ ಸಾಯಿಸ್ತಾ ಇದ್ದಾರೆ, ಸತ್ಯ ಹೇಳೋರನ್ನೆಲ್ಲ ಸಾಯಿಸ್ತಾ ಇದ್ದಾರೆ, ನಿರ್ದಾಕ್ಷಿಣ್ಯವಾಗಿ ಸಾಯಿಸ್ತಾ ಇದ್ದಾರೆ. ಇದು ಹಿಂದೆ ಇತಿಹಾಸದಲ್ಲೂ ಕೂಡ ನಡೆದಿದೆ. ಬಂಡಾಯ
ಬಂಡಾಯ ಎದ್ದಿದ್ದಕ್ಕೆ ಸಮಾಜದ ಲೋಪದೋಷಗಳ ವಿರುದ್ಧವಾಗಿ ಬಂಡಾಯ ಎದ್ದಿದ್ದಕ್ಕೆ ಯೇಸುಕ್ರಿಸ್ತನಿಗೆ ಕೊಟ್ಟಿದ್ದೇನು? ಸಿಲುಬೆಗೆರೆಸಿದ್ರು. ಗಾಂಧೀಜಿಗೆ ಕೊಟ್ಟಿದ್ದೇನು? ಗುಂಡು ಹೊಡೆದ್ರು. ಮಹಮ್ಮದ್ ಪೈಗಂಬರ್ ಅವರಿಗೆ ಹೊಡೆದ್ರು. ಮಕ್ಕಾಯಿಂದ ಮದೀನೆಗೆ ತಪ್ಪಿಸ್ಕೊಂಡು ಹೋಗೋ ರೀತಿಯಲ್ಲಿ ಹೊಡೆದ್ರು. ಅಂದರೆ ಇಲ್ಲಿ ಏನಂತಂದರೆ, ಸತ್ಯವನ್ನು ಹೇಳೋದೇ ಒಂದು ದೊಡ್ಡವಾದ ಕಷ್ಟವಾದ ಕೆಲಸ ಇಲ್ಲಿ ನಮ್ಮ ಸಮಾಜದಲ್ಲಿ. ಇಲ್ಲಿ ಬಂಡಾಯ ಅಂತಂದ್ರೆ 100 ಜನ ಒಪ್ಪಿದ್ದನ್ನು ಒಪ್ಪದೇ ಇರೋದೇ ಬಂಡಾಯ. ಕೆಲವರು ಏನು ಮಾಡ್ತಾರೆ, ಏ ನನಗೇನಕ್ಕಪ್ಪ ಬೇಕು, ಎಲ್ಲರೂ ಒಪ್ಪಿಕೊಂಡವರ ನಾನು ಒಪ್ಪಿಕೊಳ್ಳೋಣ, ನಾವ್ಯಾಕೆ ಎದುರಿಗೆ ಹಾಕೋಬೇಕು, ಜನನ ಸಮಾಜನ ಯಾಕೆ ಎದುರಿಗೆ ಹಾಕೋಬೇಕು, ಈ ರೀತಿ ಮನೋಭಾವ. ಇವರಿಗೆ ರೈಟಿಸ್ಟ್ ಅಂತ ಕರೀತಾರೆ, ರೈಟಿಸ್ಟ್ ಅಂತ ಕರೀತಾರೆ. ಈ ಲೆಫ್ಟಿಸ್ಟ್ ಯಾರಪ್ಪ ಅಂತಂದರೆ ಒಪ್ಪದೇ ಇರುವಂಥವ್ರು. ನೀವು 100 ಜನ ಒಪ್ಪಿರಪ್ಪ, ನನಗೇನಾಗಬೇಕು, ನನಗದು ಸರಿ ಅನ್ನಿಸ್ತಾ ಇಲ್ಲ, ನಾನು ಒಪ್ಪಲ್ಲ, ಇದು ಸರಿ ಇಲ್ಲ, ಏ ಬೇಡಪ್ಪ ಹಂಗೆ ಮಾಡೋಕೆ ಹೋಗಬೇಡ, ಜನಗಳ ಎದುರಿಗೆ ಹಾಕ್ಕೊಂಡು ಸಮಾಜ ಎದುರಿಗೆ ಹಾಕ್ಕೊಂಡು ತುಂಬ ಕಷ್ಟ ಆಗುತ್ತೆ ನೋಡು ಅಂದರೆ ಪರವಾಗಿಲ್ಲ, ನಾನು ಯಾವತ್ತೋ ಒಂದಿನ ಸಾಯಬೇಕು, ಸತ್ಯ ಹೇಳಿ ಇವತ್ತೇ ಸಾಯ್ತೀನಿ ಅಂತ ಹೇಳೋದೇನೆ ಬಂಡಾಯ ಅನ್ನುವಂಥದ್ದು. ಇಲ್ಲಿ ಈ ಮಾತು ನಾನು ಏನಕ್ಕೆ ಹೇಳ್ತೀನಿ ಅಂತಂದರೆ, 12ನೇ ಶತಮಾನದಲ್ಲಿ ನಮ್ಮ ಹೆಣ್ಣುಮಕ್ಕಳು ಬಂಡಾಯ ಸಾಹಿತ್ಯವನ್ನು ಬರೆದಿದ್ದಾರೆ, ಬಂಡಾಯ ವಚನಗಳನ್ನು ಬರೆದಿದ್ದಾರೆ, ಸಮಾಜದಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ನಿರ್ದಾಕ್ಷಿಣ್ಯವಾಗಿ ಎತ್ತಿಡ್ದಿದ್ದಾರೆ. ಅವರು ಸ್ವಾಮಿಗಳಿರ್ಬೋದು, ಮಹಾರಾಜ ಇರಬಹುದು, ಅವರೆಂಥ ಪ್ರತಿಷ್ಠಿತ ದೊಡ್ಡ ಘನವಂತರು ಇರಬಹುದು, ಎಲ್ಲರನ್ನು ಕೂಡ ನಿಂದನೆ ಮಾಡುವಂತಹ ಶಕ್ತಿ 12ನೇ ಶತಮಾನದಲ್ಲಿ ನಮ್ಮ ಶಿವಶರಣೆಯರಿಗೆ ಇತ್ತು ನೋಡ್ರಿ. ಕಾರಣ ಬಸವಣ್ಣನವರು ತಯಾರಂಗೆ ಮಾಡಿದರು. ಬಸವಣ್ಣನವರಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ತುಂಬುವಂತಹ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರತಕ್ಕಂಥ ಆ ಸ್ವಾತಂತ್ರ್ಯ, ಆ ಹರಿವು, ಆ ಜ್ಞಾನವನ್ನು ಜಾಗೃತಿ ಮಾಡುವಂತಹ ಶಕ್ತಿ ಬಸವಣ್ಣನಿಗೆ ಇತ್ತು. ಹೀಗಾಗಿ ಸಾಮಾನ್ಯ ಜನರು ಸಹ ಅಸಾಮಾನ್ಯರಾಗಿ ಪ್ರಕಟಣೆ ಆಗ್ತಾರೆ. ಸಾಮಾನ್ಯ ಜನ ಅಸಾಮಾನ್ಯರಾಗಿ ಪ್ರಕಟಣೆ ಮಾಡ್ತಾರೆ. ಅದು ಯಾವುದು ಯೂನಿವರ್ಸಿಟಿ? ಬಸವಣ್ಣನವರು ಯೂನಿವರ್ಸಿಟಿ. ಅಲ್ಲಿ ಯಾರು ಪ್ರಿನ್ಸಿಪಲ್? ಯಾರು? ಬಸವಣ್ಣನವರು. ಅವರ ಪಾಠ ಕೇಳಿದವರು ಏನಾಗಬೇಕು, ಸತ್ಯವನ್ನು ಕಠೋರವಾಗಿ ಪ್ರತಿಪಾದಿಸುವಂಥದ್ದು, ಅಸತ್ಯವನ್ನು ವಿರೋಧ ಮಾಡೋದು. ಇಲ್ಲಿ ರಾಯಸದ ರಾಯಮ್ಮನವರು, ರಾಯಸದ ರಾಯಮ್ಮನವರಿಗೆ ನಮ್ಮ ಸಿದ್ದಯ್ಯ ಪುರಾಣಿಕರು ಒಂದು ಕಡೆ ಬರೀತಾರೆ, ರಾಯಸದ ರಾಯಮ್ಮ ಅನುಭಾವದ ತಾಯಮ್ಮ ಅಂತ ಬರೀತಾರೆ. ರಾಯಸದ ರಾಯಮ್ಮ ಅನುಭಾವದ ತಾಯಮ್ಮ ಅಂತ ಬರೀತಾರೆ. ಇಲ್ಲಿ ಅವರ ಗಂಡ ಮಂಚಣ್ಣವ್ರಿಗಿಂತ ಇವರೇ ಒಂದು ಸ್ವಲ್ಪ ಕೈ ಮುಂದು ಎಲ್ಲ ವಿಚಾರದಲ್ಲೂ, ಈ ಸಮಾಜವನ್ನು ಎದುರಾಕ್ಕೊಳ್ಳೋದ್ರಲ್ಲಿ, ಸಮಾಜವನ್ನು ಟೀಕೆ ಮಾಡೋದ್ರಲ್ಲಿ, ಅಂಕು ಡೊಂಕುಗಳನ್ನು ತಿದ್ದೋದ್ರಲ್ಲಿ ಇಲ್ಲಿ ರಾಯಮ್ಮನವರು ಮುಂದಿದ್ದಾರೆ. ಅವರನ್ನು ಎಲ್ಲ ಕವಿಗಳು ಕೂಡ, ಏನಪ್ಪ ಹೆಣ್ಣುಮಗಳಿಗೆ ಎಷ್ಟು ಧೈರ್ಯ, ಎಷ್ಟು ತಾಕತ್ತು, ಈ ಸಮಾಜದ ಲೋಪದೋಷಗಳನ್ನು ಯಾವುದೇ ನಿರ್ದಾಕ್ಷಿಣ್ಯವಾಗಿ ನೇರ ನಡೆನುಡಿಗಳಿಂದ ಖಂಡಿಸೋದು ಅಂತಂದರೆ ಏನು, ಈ ರೀತಿ ಕೆಲವರು ಬರೆದಿದ್ದಾರೆ, ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಇಲ್ಲಿ ರಾಯಮ್ಮನವರು ಇವತ್ತಿನ ಈ ವಿರಕ್ತ ಮಠಗಳ ಬಗ್ಗೆ ನಾವು ವಿರುದ್ಧವಾಗಿ ಮಾತಾಡ್ತಾ ಇದ್ದೀವಿ ನೋಡ್ರಿ. ನಾವು ಈ ವಿರಕ್ತ ಮಠಗಳು, ವಿರಕ್ತ ಮಠ ಅಂದರೆ ಏನಪ್ಪ ಅಂತಂದರೆ, ಏಕದೇವೋಪಾಸನೆ ಮಾಡುವಂಥವ್ರು, ನಿರಾಕಾರ ಸಾಕ್ಷಾತ್ ಶಿವನನ್ನು ಲಿಂಗರೂಪದಲ್ಲಿ ಪೂಜೆ ಮಾಡುವವರು, ಇವರು ಬಹುದೇವೋಪಾಸಕರಲ್ಲ. ವಿರಕ್ತರು ಅಂದ್ರೇನು? ಬಹುದೇವೋಪಾಸಕರಲ್ಲ. ವಿರಕ್ತರು ಅಂತಂದ್ರೇನು? ಬಸವಣ್ಣನವರ ಫಾಲೋಯರ್ಸ್ ಅಂತ. ಬಸವಣ್ಣನವರ ಈ ಪ್ರಿನ್ಸಿಪಲ್ಸ್ ಏನಿದ್ದಾವೆ, ಅವರ ಆಜ್ಞೆಗಳೇನಿದ್ದಾವೆ, ಅವರ ತತ್ವಗಳೇನಿದ್ದಾವೆ, ಅದನ್ನು ಅನುಸರಣೆ ಮಾಡಿಕೊಂಡು ಬರುವಂಥವರಿಗೆ ನಾವು ವಿರಕ್ತರು ಅಂತ ಕರಿತೀವಿ, ಅಥವಾ ಶೂನ್ಯ ಪೀಠ ಅಧ್ಯಕ್ಷರುಗಳು ಅಂತ ನಾವು ಕರಿತೀವಿ, ಆ ಪರಂಪರೆ ಅಂತ ನಾವು ಕರಿತೀವಿ. ಇವರುಗಳು ಒಂದೇ ದೇವರನ್ನು ಪೂಜೆ ಮಾಡಬೇಕು, ಅದು ನಿರಾಕಾರ ಶಿವನನ್ನು. ಯಾವ ರೀತಿ? ಇಷ್ಟಲಿಂಗದ ರೂಪದಲ್ಲಿ ಶಿವಯೋಗ ಮಾಡಬೇಕು. ಇಂಥವ್ರಿಗೆ ನಾವೇನು ಹೇಳ್ತೀವಿ? ವಿರಕ್ತರು ಅಂತ ಹೇಳ್ತೀವಿ. ಅವರು ಬಹುದೇವೋಪಾಸನೆ ಮಾಡೋಂಗಿಲ್ಲ. ಆ ವಿರಕ್ತರನ್ನು ಆವತ್ತೇ ಇವರು ತರಾಟೆ ತಗೊಂಡಿದ್ದಾರೆ, ಆವತ್ತೇ ಅವರು ವಿರುದ್ಧ ಮಾತಾಡಿದ್ದಾರೆ ನೋಡ್ರಿ. ಇವತ್ತು ನಾವು 21ನೇ ಶತಮಾನದಲ್ಲಿ ವಿರಕ್ತ ಮಠಗಳ ವಿರುದ್ಧವಾಗಿ ಮಾತಾಡೋಕೆ ಹೊರಟಿದ್ದೀವಿ. ಆದರೂ ಭಯ, ಎಲ್ಲರೂ ಭಯ ಬಿಟ್ಕೊಳ್ತಾರೆ. ಅಯ್ಯೋ, ಏನು ಸ್ವಾಮೀಜಿ ಇದ್ರೆ ಏನು ತಿಳ್ಕೊಂಡಿದ್ದೀರ್ರಿ,
ಅವರಿಂದ ಎಷ್ಟು ಜನ ಇದ್ದಾರೆ ಅಂತ ಗೊತ್ತೇನ್ರಿ, ಅವ್ರಿಗೇನು ಶಕ್ತಿ ಇದೆ ಅಂತ ಗೊತ್ತೇನ್ರಿ, ನೀವು ಅವ್ರನ್ನ ಒಂದು ಮಾತು ಅಂದುಬಿಟ್ಟು ನೀವು ಉಳ್ಕಂತೀರೇನ್ರಿ? ನೋಡ್ರಿ ಎಂಥ ಕಾಲ ಬಂದಿದೆ. ಸ್ವಾಮಿಗಳನ್ನ ನೀವು ಒಂದು ಮಾತು ಅಂದು ಅವ್ರು ತಪ್ಪೇ ಮಾಡಿರ್ತಾರೋ ಸರಿ ಮಾಡಿರ್ತಾರೋ ಅವ್ರ ವಿರುದ್ಧವಾಗಿ ಮಾತಾಡಿ ಅವ್ರಿಗೆ ನೀವು ಬುದ್ಧಿ ಹೇಳಿ ನೀವು ಬದುಕ್ತೀರೇನ್ರಿ? ಅವರಿಂದ ಇರ್ತಕ್ಕಂಥ ಫಾಲೋವರ್ಸ್ ನಿಮ್ಮನ್ನು ಸುಮ್ಮನೆ ಬಿಡ್ತಾರೇನ್ರಿ? ಹಿಂಗೆ ಮಾತಾಡುವಂತಹ ಇವತ್ತಿನ ಕಾಲ. ಆದರೆ ಆವತ್ತು ಇಂತಹ ವಿರಕ್ತ ಮಠಾಧಿಪತಿಗಳನ್ನು, ಈ ವಿರಕ್ತ ಸನ್ಯಾಸಿಗಳನ್ನು, ಈ ವಿರಕ್ತ ಸ್ವಾಮೀಜಿಗಳನ್ನು ಆ ತಾಯಿ ಹೇಗೆ ಖಂಡಿಸ್ತಾರೆ ಅಂತಂದರೆ, ಒನ್ನ ಬಿಟ್ಟೊಡೇನು, ಹೊನ್ನ ಬಿಟ್ಟೊಡೇನು, ಹೆಣ್ಣ ಬಿಟ್ಟೊಡೇನು, ಮಣ್ಣ ಬಿಟ್ಟೊಡೇನು, ವಿರಕ್ತನಾಗಬಲ್ಲನೆ, ಹೊನ್ನ ಬಿಟ್ಟಡೇನು, ಹೆಣ್ಣ ಬಿಟ್ಟಡೇನು, ಮಣ್ಣ ಬಿಟ್ಟೊಡೇನು, ವಿರಕ್ತನಾಗಬಲ್ಲನೆ. ಆದ್ಯರ ವಚನಗಳ 10,000 ಲೆಕ್ಕವಿಲ್ಲದಷ್ಟು ಓದಿದರೇನು ನಿತ್ಯನಾಗಬಲ್ಲನೆ. ಮಂಡೆಯ ಬೋಳಿಸಿಕೊಂಡು ಅಂದ ಚಂದಕ್ಕೆ ತಿರುಗುವ ಈ ಜಗಬಂಡರ ಮೆಚ್ಚುವವನೇ ಪರಮಾತ್ಮ, ಮೆಚ್ಚುವನೇ ಅಮಗೇಶ್ವರ ಲಿಂಗ. ಒಪ್ಪುತ್ತ ಇವರನ್ನು, ಇವರನ್ನು ಒಪ್ಪುತ್ತ, ಇವ್ರ ಬೂಟಾಟಿಕೆ ನಾವು ಒಪ್ಪುತ್ತ ದೇವರು, ಇವ್ರ ಬೂಟಾಟಿಕೆ ಒಪ್ಪೋದಿಲ್ಲ ಒಪ್ಪೋದಿಲ್ಲ ಎಂಬುದಾಗಿ ಆ ಬಂಡಾಯವಾಗಿ ಆವತ್ತಿನ ಕಾಲಕ್ಕೆ ಅಂಥ ಅದ್ಭುತವಾದಂಥ ಬಂಡಾಯ ಪ್ರಶ್ನೆಗಳನ್ನು ಹಾಕಿ ವಿರಕ್ತ ಮಠಾಧಿಪತಿಗಳನ್ನು, ವಿರಕ್ತ ಸ್ವಾಮಿಗಳನ್ನು ಆವತ್ತೇ ಅವರು ಜಾಡಿಸಿ ಬಿಸಾಕಿಬಿಟ್ಟಿದ್ದಾರೆ ನೋಡಿರಿ. ಏನರಪ್ಪ ಜನಕ್ಕೆ ನೀವು ಮೋಸ ಮಾಡಲಿಕ್ಕೆ ಕೆಂಪು ಬಟ್ಟೆ ಹಾಕ್ಕೊಳ್ತೀರ, ಯೂನಿಫಾರಮು ಮಂಡೆ ಬೋಳಿಸ್ಕೊಳ್ತೀರಿ? ನಾನು ಆದ್ಯರ ವಚನಗಳನ್ನು 1,000 ಓದಿದ್ದೀನಿ, 2,000 ಓದಿದ್ದೀನಿ, ಯಾರಿಗೆ ಯಾಮರಿಸ್ತೀರಪ್ಪ? ಯಾರಿಗೆ ಯಾಮರಿಸ್ಬೇಡ್ರಿ ನೀವು. ಇದು ನಮ್ಮ ಅಮುಗೇಶ್ವರ ಲಿಂಗ ಅವರ ವಚನಾಂಕಿತ, ಅದು ಅಮುಗೇಶ್ವರ ಲಿಂಗ ಅಂತಕ್ಕಂಥದ್ದು ಆ ತಾಯಿಯ ವಚನಗಳ ವಚನಾಂಕಿತ. ನಿಮ್ಮನ್ನೆಲ್ಲ ನಂಬೋದಿಲ್ಲ, ನಿಮ್ಮನ್ನೆಲ್ಲ ನಂಬೋದಿಲ್ಲ. ಇದನ್ನು ಬಸವಣ್ಣರು ಹೇಳ್ತಾರೆ, ಲಾಂಛನಕ್ಕೆ ಶರಣೆಂಬೆ, ಲಾಂಛನಕ್ಕೆ ಶರಣನ್ರಿ. ಏನು ಕೆಂಪು ಬಟ್ಟೆ ಹಾಕ್ಕೊಂಡಿದ್ದಾರೆ, ಅವ್ರು ಸ್ವಾಮೀಜಿ ಥರ ಕಾಣಿಸ್ತಾ ಇದ್ದಾರೆ, ಸ್ವಾಮೀಜಿಗಳು ಇದ್ದರೂ ಇರ್ಬೋದು, ಅವರು ವಿದ್ವಾಂಸರು ಇದ್ದರೂ ಇರಬಹುದು, ದೊಡ್ಡ ಸರ್ವಸಂಘ ಪರಿತ್ಯಾಗಿಗಳಿದ್ದರೂ ಇರ್ಬೋದು, ಶರಣನ್ರಿ, ತೊಂದರೆ ಇಲ್ಲ. ಆದರೆ ಮುಂದಕ್ಕೆ ಏನು ಹೇಳ್ತಾರೆ, ಮುಂದಕ್ಕೆ ಏನು ಹೇಳ್ತಾರೆ, ಶರಣನ್ರಿ, ಆದರೆ ಆ ಕಾವಿ ಬಟ್ಟೆಗೆ ತಕ್ಕಂಥ, ಅಂದರೆ ಆ ಲಾಂಛನಕ್ಕೆ ತಕ್ಕಂಥ ನಡೆ ನುಡಿ ಸಿದ್ಧಾಂತವಿಲ್ಲದಿದ್ದೊಡೆ ಚೀ ಎಂಬೆ ಅಂತಾರೆ. ನಾವು ಆ ಕೆಲಸ ಮಾಡ್ತಾ ಇಲ್ಲ, ನಾವು ಆ ಕೆಲಸ ಮಾಡ್ತಾ ಇಲ್ಲ. ನಮ್ಮ ಕಣ್ಣು ಹೆಂಗೆ ಸೆಟ್ಟಾಗಿಬಿಟ್ಟಿದೆ, ನಮ್ಮ ಮನೋ ನಮ್ಮ ಮನಸ್ಸು ಹೆಂಗೆ ಸೆಟ್ಟಾಗಿಬಿಟ್ಟಿದೆ ಅಂತಂದರೆ, ಒಬ್ಬ ಕಳ್ಳ ಕಾವಿ ಬಟ್ಟೆ ಹಾಕ್ಕೊಂಬಂದ್ರೂ ಕೂಡ ನಾವು ಕಾಲಿಗೆ ಬಿದ್ದು ಕಾಸು ಕೊಟ್ಟೇ ಬಿಡ್ತೀವಿ ಅವನಿಗೆ. ಕಾಲಿಗೆ ಬೀಳೋದು ಒಂದು, ಕಾಸು ಕೊಡೋದು ಇನ್ನೊಂದು. ನಮ್ಮ ಮನಸ್ಸೇ ಒಪ್ಪಲ್ಲ, ಕಾಲಿಗೆ ಬೀಳಲಿಲ್ಲ ಅಂದರೂ ನಮ್ಮ ಮನಸ್ಸು ಒಪ್ಪಲ್ಲ, ಕಾಸು ಕೊಡಲಿಲ್ಲ ಅಂದರೂ ನಮ್ಮ ಮನಸ್ಸು ಒಪ್ಪೋದಿಲ್ಲ. ಹಿಂಗೆ ಪರಿವರ್ತನೆ ಆಗಿದೆ. ಇನ್ನು ನಾವು ಅಮುಗೆ ರಾಯಮ್ಮನಂಗೆ ನಾವು ಈ ಬಂಡಾಯ ಮಾತುಗಳನ್ನು ಸತ್ಯವನ್ನು ಹೆಂಗೆ ಪ್ರತಿಪಾದನೆ ಮಾಡ್ಕೊಳ್ಳಿಕ್ಕಾಗುತ್ತೆ? ಆ ತಾಯಿ ನಮಗಿವತ್ತು ಆದರ್ಶ. ಆ ಹೇಳ್ತಾ ಇರ್ತಕ್ಕಂಥ ಮಾತುಗಳು ಆವತ್ತಿಗೆ ಈ ಸ್ವಾಮೀಜಿಗಳನ್ನ ತರಾಟಿ ತೊಗೊಂಡಿದ್ದಾರೆ, ಈ ವಿರಕ್ತರನ್ನು ತಗೊಂಡಿದ್ದಾರೆ ಅಂತಂದರೆ ಆ ತಾಯಿಯ ದೂರದೃಷ್ಟಿ, ಆ ತಾಯಿಯ ದೂರದೃಷ್ಟಿ ನೋಡ್ರಿ ಎಂಥ ಕಠಿಣವಾದಂತಹ ನಿರ್ಧಾರ. ಸತ್ಯ ಕಠೋರವಾಗಿರ್ತದೆ, ಆದರೆ ಪ್ರತಿಪಾದನೆ ಮಾಡಬೇಕು. ನಮ್ಮ ಸತ್ಯ ಪ್ರತಿಪಾದನೆ ಇದೆಯಲ್ಲ, ಅದು ಬಸವಣ್ಣವ್ರು ಹೇಳ್ದಂಗೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ಯಾರ್ದು ಮುಲಾಜಲ್ಲ, ಯಾವತ್ತೋ ಒಂದಿನ ಸಾಯಲೇಬೇಕು. ಸಾವಿಗೆದ್ರಕೊಂಡು ನಾವು ಮರೆಮಾಚಕ್ಕಾಗುತ್ತಾ? ಸಾವಿಗೆದ್ರಕೊಂಡು ಸುಳ್ಳೇಳ್ಲಿಕ್ಕಾಗುತ್ತಾ? ಸತ್ಯವನ್ನು ಮುಚ್ಚಿಡ್ಲಿಕ್ಕಾಗುತ್ತಾ? ಆಗೋದಿಲ್ಲ. ಇದನ್ನು ರಾಯಸದ ಆ ತಾಯಿ ರಾಯಮ್ಮ ಎಷ್ಟು ಚೆನ್ನಾಗಿ ಈ ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ. ಇದೇ ರೀತಿ ನಮ್ಮ ರಾಯಸದ ಮಂಚಣ್ಣ, ಅವರ ಪತಿದೇವರಾದಂತಹ ರಾಯಸದ ಮಂಚಣ್ಣ, ಅವರೂ ಸಹ ಈ ಲೋಕದ ಅಂಕುಡೊಂಕುಗಳನ್ನೇ ತಿದ್ಕೊಂಡು ಬರ್ತಾರೆ. ಅವರು ಸ್ವಲ್ಪ ಮೃದು ಸ್ವಭಾವ, ಅವರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಥರ, ಹೇಗೆ ಅಡಪದ ಅಪ್ಪಣ್ಣನವರು ಕಾರ್ಯದರ್ಶಿಯಾಗಿ ಅವರು ಕೆಲಸ ಸೇವೆ ಮಾಡ್ತಾ ಇರ್ತಾರಲ್ಲ, ಇವರು ಅದೇ ಥರ ಬಸವಣ್ಣವ್ರ ಜೊತೆಯಲ್ಲಿ ಆಪ್ತ
ಆಯುಕ್ತ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ಕೋತಾ ಬರ್ತಾ ಇರ್ತಾರೆ. ಇವರ ಕೆಲಸ ಏನಪ್ಪ ಅಂತಂದ್ರೆ, ಹೊರಗಡೆಯಿಂದ ಪಬ್ಲಿಕ್ಸ್ ಲೆಟರ್ ಬರಿತಾ ಇದ್ದಾರಲ್ಲ ಬಸವಣ್ಣವರಿಗೆ, ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥದ್ದು ಅಂದರೆ ಪತ್ರ ವ್ಯವಹಾರ. ಬಸವಣ್ಣವರ ಒಂದು ಪರ್ಸನಲ್ ಸೆಕ್ರೆಟರಿ ಥರ ಇದ್ದುಕೊಂಡು ಪತ್ರ ವ್ಯವಹಾರಗಳನ್ನು ನೋಡ್ಕೊಳ್ಳುವಂಥದ್ದು ರಾಯಸದ ಮಂಚಣ್ಣನವರ ಕಾಯಕ. ಅವರು ತನ್ನ ಹೆಂಡತಿ ರಾಯಸದ ಈ ರಾಯಮ್ಮಂತರ ಇಲ್ಲ, ಅವ್ರದ್ದೇ ಸಪ್ರೇಟು, ಅವ್ರದ್ದೊಂಥರ ಬಸವಣ್ಣವ್ರ ವಚನಗಳ ಥರ ತಾಯಿ ಹೃದಯ, ಯಾರಿಗೂ ನೋವಾಗಬಾರ್ದು, ಯಾರಿಗೂ ನೋವಾಗಬಾರ್ದು. ಅವರು ಆಧ್ಯಾತ್ಮಿಕ ಚಿಂತನೆ, ಏಕದೇವೋಪಾಸನೆ, ಲಿಂಗತತ್ವ, ಲಿಂಗಾಂಗ ಸಾಮರಸ್ಯ, ಈ ರೀತಿ ವಚನಗಳನ್ನ ಬರ್ಕೊಂಡು ಹೋಗ್ತಾರೆ. ಅವರು ಹೆಚ್ಚು ಆಧ್ಯಾತ್ಮಿಕವಾಗಿ ಅವರು ಲಿಂಗಾಂಗ ಸಾಮರಸ್ಯದ ಬಗ್ಗೆ ಮಹಿಮೆ, ಈ ಬಸವಣ್ಣನವರ ಒಂದು ಮಹಿಮೆಗಳು, ಇಷ್ಟಲಿಂಗದ ಪರಿಕಲ್ಪನೆ, ಇಷ್ಟಲಿಂಗದಲ್ಲಿರ್ತಕ್ಕಂಥ ಆ ಒಂದು ಆಧ್ಯಾತ್ಮಿಕ ಶಕ್ತಿ, ಇಷ್ಟಲಿಂಗ ಪೂಜೆ ಮಾಡ್ಕೊಳ್ತಾ ಇರಬೇಕಾದ್ರೆ ದೇಹದ ಮೇಲೆ ಹಾಕ್ತಕ್ಕಂಥ ಪರಿಣಾಮಗಳು ಏನು, ಯಾವ ರೀತಿ ಒಳಗಡೆ ಇರತಕ್ಕಂಥ ಚಕ್ರಗಳನ್ನು ಜಾಗೃತ ಮಾಡಿಕೊಳ್ಬೇಕು, ಈ ರೀತಿ ಅವರು ಬರ್ಕೊಂಡು ಹೋಗ್ತಾರೆ. ಅವ್ರದ್ದು ಒಂದು ವಚನ ಏನು ಹೇಳುತ್ತೆ ಅಂದರೆ, ಅವರಿಗೆ ಈ ಇಷ್ಟಲಿಂಗದ ಬಗ್ಗೆ ಯಾರೋ ಚರ್ಚೆ ಮಾಡಿರಬೇಕು ಅಂತ ಕಾಣಿಸ್ತದೆ. ಇಷ್ಟಲಿಂಗದ ಬಗ್ಗೆ ಯಾರೋ ಒಂದು ಚರ್ಚೆ ಮಾಡಿರಬೇಕು. ಇಲ್ಲಿ ನಮ್ಮಲ್ಲೂ ಕೆಲವರು ಚರ್ಚೆ ಮಾಡ್ತಾರೆ. ಈಗ ಪ್ರಾಣಲಿಂಗ ಒಳಗಡೆ ಇರುವಾಗ ಇಷ್ಟಲಿಂಗ ಯಾಕಪ್ಪ ಬೇಕು ಅಂತ ಕರೀತಾರೆ. ಈಗ ಪ್ರಾಣಲಿಂಗ ಪರಮಾತ್ಮನ ಚಿದಂಶ ಚಿದ್ರೂಪ ಅಂತ ಅಂದಮೇಲೆ, ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಗಾಡ್ ಅಂತ ಅಂದಮೇಲೆ ನಮಗೆ ಇಷ್ಟಲಿಂಗ ಯಾಕೆ ಬೇಕು ಅಂತಕ್ಕಂಥದ್ದು ಒಂದು ಕೆಲವು ಕಡೆ ವಾದ ಮಾಡ್ತಾರೆ. ಇಲ್ಲಿ ಮಂಚಣ್ಣನವರ ಒಂದು ವಚನದಲ್ಲಿ ಇಂಥದ್ದೊಂದು ಏನೋ ಒಂದು ಚರ್ಚೆ ಆಗಿರಬೇಕು, ಅದಕ್ಕೆ ಅವರು ಒಂದು ವಚನ ಬರೀತಾರೆ. ಕರೆಕ್ಟಪ್ಪ, ಲಿಂಗ ಮೊದಲೋ, ಈ ಪ್ರಾಣಲಿಂಗ ಮೊದಲೋ, ಪ್ರಾಣ ಮೊದಲೋ, ಇಷ್ಟಲಿಂಗ ಮೊದಲೋ, ಈ ಒಂದು ಚರ್ಚೆ. ಇಲ್ಲಿ ಬೆಂಕಿ ಮೊದಲೋ, ಈ ಹೊಗೆ ಮೊದಲೋ, ಹಿಂಗೆ ಶುರು ಮಾಡ್ತಾರೆ. ಈಗ ಬೆಂಕಿ ಮೊದಲು ಅನ್ನೋದಾದರೆ, ಆ ಬೆಂಕಿಗೆ ಇಡಬೇಕಾದ್ರೆ ಮೊದಲು ಇನ್ನೊಂದು ಬೆಂಕಿ ಇರಬೇಕಲ್ಲ, ಆ ಬೆಂಕಿ ತರಬೇಕಾದ್ರೆ ಅಲ್ಲಿ ಹೊಗೆ ಬಂದಿರಲೇಬೇಕಲ್ಲ, ಹೊಗೆ ಇಲ್ಲದಲೇ ಬೆಂಕಿ ಇರಲ್ಲ. ಈಗ ಈಗಾಗಲೇ ಒಂದು ಕಡೆ ಬೆಂಕಿ ಇತ್ತು, ಇನ್ನೊಂದು ಕಡೆ ಹಚ್ಚಿದ್ದೀವಿ ಅಂತಂದರೆ ಆ ಬೆಂಕಿ ಅದು ಮೊದಲಿರ್ತದೆ, ಅದಕ್ಕೆ ಅದರಲ್ಲಿ ಹೊಗೆ ಇದ್ದೇ ಇರ್ತದೆ. ಬೆಂಕಿಗೆ ಉರಿ ಮೊದಲೋ ಅಥವಾ ಬೆಂಕಿ ಮೊದಲೋ, ಇದೊಂದು ತರ್ಕ. ಹೀಗಾಗಿ ಇಷ್ಟಲಿಂಗ ಸಂಬಂಧಿ ಇದೆಯೇನಲ್ಲ, ಈ ಇಷ್ಟಲಿಂಗ ಸಂಬಂಧ, ಇಷ್ಟಲಿಂಗ ಮೊದಲೋ, ಪ್ರಾಣಲಿಂಗ ಮೊದಲೋ. ಈಗ ಪ್ರಾಣ ಇದೆ ಅಂತಂದ ಮೇಲೆ ಇಷ್ಟಲಿಂಗ ಇದು ಮೊದಲ ಅದು ಮೊದಲ ಅಂತ ಒಂದು ತರ್ಕ. ಆವಾಗ ಈ ಇದಕ್ಕೆ ಹೇಳ್ತಾರೆ, ಅವರು ಹೇಳ್ತಾರೆ, ನೋಡಿಪ್ಪ ಬೀಜ ಮೊದಲೋ ಹಣ್ಣು ಮೊದಲೋ, ಬೀಜ ಮೊದಲೋ ವೃಕ್ಷ ಮೊದಲೋ, ಕೋಳಿ ಮೊದಲೋ ಅಥವಾ ಕೋಳಿ ಮೊಟ್ಟೆ ಮೊದಲೋ. ಈಗ ನಾವು ಸಾಮಾನ್ಯ ಚರ್ಚೆ ಮಾಡ್ತಾ ಇರ್ತೀವಿ, ಮೊದಲು ಕೋಳಿ ಬಂತು ಅಂದರೆ ಮೊಟ್ಟೆ ಎಲ್ಲಿಂದ ಬಂತು, ಮೊಟ್ಟೆ ಮೊದಲಿಲ್ಲ ಅಂತಂದರೆ ಮರಿ ಹೆಂಗಾಗುತ್ತೆ. ಇಲ್ಲಿ ಕೋಳಿ ಮೊದಲು ಮೊಟ್ಟೆ ಮೊದಲು, ಮೊಟ್ಟೆ ಮೊದಲು ಕೋಳಿ ಮೊದಲು, ಬೀಜ ಮೊದಲು ವೃಕ್ಷ ಅಥವಾ ವೃಕ್ಷ ಮೊದಲು ಅಥವಾ ಬೀಜ ಮೊದಲು. ಹೀಗೆ ಇಲ್ಲಿ ಪ್ರಾಣಲಿಂಗ ಮೊದಲು ಇಷ್ಟಲಿಂಗ ಮೊದಲು, ಇದು ಸಂಬಂಧ ಹೇಗೆ ಅಂತ ಅನ್ನುವಂತಹ ಮಾತು ಬಂದಾಗ ಅವರು ಅವ್ರ ವಚನದಲ್ಲಿ ಹೇಳ್ತಾರೆ, ನೀವು ಹೇಳ್ರಪ್ಪ ಹಂಗಿದ್ರೆ ಬೆಂಕಿಗೆ ಉರಿ ಮೊದಲು ಬೆಂಕಿ ಮೊದಲು, ಈ ಉಭಯಗಳನ್ನು ನಾವು ಸಮೀಕರಣ ಮಾಡಬೇಕಾಗುತ್ತೆ. ಸಮೀಕರಣ ಮಾಡಬೇಕು ಅಂದರೆ ಹೇಗಪ್ಪ ಅಂತಂದರೆ, ಹೌದು ಕರೆಕ್ಟು, ನಿನಗೆ ಪ್ರಾಣಲಿಂಗ ಇದೆ ಅಂತ ಅರಿವು ಆಗೋದು ಯಾವಾಗ, ನೀನು ಇಷ್ಟಲಿಂಗ ಪೂಜೆಗೆ ಹೋದಾಗ, ಇಷ್ಟಲಿಂಗ ಪೂಜೆ ಮಾಡ್ತಾ ಇರುವಾಗ ನಿನಗೆ ಅರಿವಾಗುತ್ತೆ, ಓ ನನ್ನಲ್ಲಿ ಒಂದು ಚೈತನ್ಯ ಇದೆ ಅಂತಕ್ಕಂಥದ್ದು. ಆ ಒಳಗಡೆ ಇರತಕ್ಕಂಥ ಚೈತನ್ಯ ವ್ಯಕ್ತಿ ಚೈತನ್ಯ, ಇಷ್ಟಲಿಂಗದಲ್ಲಿರ್ತಕ್ಕಂಥ ಚೈತನ್ಯ ಇದು ವಿಶ್ವ ಚೈತನ್ಯ, ಈ ವಿಶ್ವ ಚೈತನ್ಯ ಮತ್ತು ಇದು ವ್ಯಕ್ತಿ ಚೈತನ್ಯ ಎರಡನ್ನ ಒಂದು ಮಾಡೋದೇ ಶಿವಯೋಗ ಅನ್ನುವಂಥ ಸಂಬಂಧವನ್ನು ಕಲಿಸಿ ಅವರು ಅವರ ವಚನದಲ್ಲಿ ಕೊನೆಗೆ ಹೇಳ್ತಾರೆ, ನೋಡ್ರಪ್ಪ ಇದು ಮೊದಲು ಅದು ಮೊದಲು ಅದು ಮೊದಲು ಇದು ಮೊದಲು ಅಂತ ಹೇಳ್ಕೊಳ್ತಿರಲ್ಲ,
ಈ ಉಭಯಗಳು ನಷ್ಟವಾದಲ್ಲಿ ಏನೂ ಏನನ್ನಲಿಲ್ಲ ಏನೂ ಮಾತಾಡದಿಲ್ಲ ನೀವು ಈ ಉಭಯಗಳು ಪರಮಾತ್ಮ ನಾವು ನಾವು ಪರಮಾತ್ಮ ಅಂತಕಂತ ಈ ಉಭಯಗಳು ಎರಡೂನು ಹೋಗಿ ಎರಡು ಒಂದಾದಾಗ ಜೀವಾತ್ಮ ಮತ್ತು ಪರಮಾತ್ಮ ಇಬ್ಬರು ಒಂದಾದಾಗ ಏನೂ ಹರಿಯಲಿಲ್ಲ ಏನೇನೂ ಹರಿಯಲಿಲ್ಲ ಜಾಂಬೇಶ್ವರ ಏನೇನೂ ಹರಿಯಲಿಲ್ಲ ಅವರ ಒಂದು ವಚನಾಂಕಿತ ಜಾಂಬೇಶ್ವರ ಅಂತ ಹೇಳಿಬಿಟ್ಟು ಅವರ ವಚನ ಅವರ ವಚನದ ಅಂಕಿತ ಇಲ್ಲಿ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ವಿರಕ್ತ ವಿರಕ್ತ ಎಂದು ಈ ಆದಿಕಾರರ ವಿರಕ್ತರೆನ್ನಬಹುದೇ ತಿರುಗಾಯಲು ಶುರುವಾಗುತ್ತೆ ಅವರಿಗೇನೋ ಮುಂದೆ ಈ ತರ ಜನ ವಿರಕ್ತರು ಎಲ್ಲರೂ ಕೂಡ ಬಸವಣ್ಣವರಿಗೆ ವಿರೋಧ ಆಗ್ತಾರೆ ಬಸವ ಧರ್ಮಕ್ಕೆ ವಿರೋಧ ಆಗ್ತಾರೆ ಅಂತ ಏನೋ ಗೊತ್ತಿತ್ತು ಏನೋ ಗೊತ್ತಿಲ್ಲ ಅವರು ಮತ್ತೆ ವಿರಕ್ತರದೇ ತಗೊಳ್ತಾರೆ ಒಂದು ವಚನದಲ್ಲಿ ವಿರಕ್ತ 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 ಅಂತ ಹೇಳಿಬಿಟ್ಟು ಈ ಆದಿಕಾರರ ವಿರಕ್ತರೆನ್ನಬಹುದೇ ಕಾವ್ಯ ಒದ್ದು ತಿರುಗುವ ಜೀವಗಳರು ವಿರಕ್ತರೆ ಅಪಾಪಾಪಾ ಇದು ತಾಕತ್ ಇದು ಇದು ತಾಕತ್ ಬೇಕು ಈ ಮಾತು ಹೇಳೋದಕ್ಕೆ ತಾಕತ್ ಬೇಕು ಕಾವ್ಯ ಒದ್ದು ತಿರುಗುವ ಜೀವಗಳರು ವಿರಕ್ತರೆ ನಾಮವ ಒತ್ತು ತಿರುಗುವ ಗಾವಿಲರು ವಿರಕ್ತರೆಂದರೆ ಅಘೋರ ನರಕ ಅಘೋರ ನರಕ ತಪ್ಪದು ಅಮುಗೇಶ್ವರ ಲಿಂಗವೇ ಇಲ್ಲಿಯ ತಾಯಿ ಹೇಳ್ತಾರೆ ತಾಯಿ ಹೇಳ್ತಾರೆ ಈ ಅಮುಗೇಶ್ವರ ಲಿಂಗವು ರಾಯಮ್ಮನವರ ಒಂದು ಕಠೋರವಾದಂತಹ ಈ ವಚನದ ಸಂದೇಶ ಈ ಗಾವಿಲರು ನಾಮ ಹೊತ್ತು ತಿರುಗುವ ಈ ಗಾವಿಲರು ವಿರಕ್ತರೆಂದರೆ ಅಘೋರ ನರಕ ತಪ್ಪದು ಅಮುಗೇಶ್ವರ ಲಿಂಗವೇ ಕಾಯ ವಿಕಾರಕ್ಕೆ ತಿರುಗುವರು ಅಷ್ಟಕ್ಕೆ ಬಿಡ್ತಾ ಇಲ್ಲ ಅವರು ಕಾಯ ವಿಕಾರಕ್ಕೆ ತಿರುಗುವರು ಕೋಟ್ಯಾನು ಕೋಟಿ ಕಡುಗಲುಗಳನ್ನು ನಾನು ಕಾಣಲಿಲ್ಲವಯ್ಯ ಕಡುಗಲುಗಳಾದರೂ ಕಾಣನಯ್ಯ ಸುಮ್ಮನೆ ಹೇಳ್ಕತ್ತಾರಷ್ಟೇ ಇವರು ಯಾರೂ ಇಲ್ಲ ಅಯ್ಯ ಅಂಗಗಳನ್ನು ಶೃಂಗಾರ ಮಾಡಿಕೊಂಡು ತಿರುಗುವರು ಇವರು ಜನಗಳನ್ನು ಹ್ಯಾಮಾರಿಸಿಕೊಂಡು ಈ ಶರೀರವನ್ನು ಶೃಂಗಾರ ಮಾಡಿಕೊಂಡು ಅಂಗ ಶೃಂಗಾರಿಗಳಾದವರನ್ನು ನಾನು ನೋಡ್ತಾ ಇದ್ದೇವೆ ಆದರೆ ವಚನ ರಚನೆಯ ಅನುಭವವ ಒಲ್ಲೆಂದು ಹೋಗುವರು ಇಲ್ಲಿ ಯಾರು ಅನುಭವಕ್ಕೆ ಬರ್ತಾ ಇಲ್ಲ ಸುಮ್ಮನೆ ವೇಷ ಹಾಕೊಂಡು ಓಡಾಡ್ತಾ ಇದ್ದಾರೆ ಅಷ್ಟೇ ಬರಲಿ ವಚನ ಚರ್ಚೆಗೆ ಬರಲಿ ನಾವು ಅವ್ರ ಹತ್ರ ಮಾತಾಡ್ತೀನಿ ಅಂತ ಸವಾಲು ಹಾಕ್ತಾ ಇದ್ದಾರೆ ಬರಲಿ ಅನುಭವಗಳನ್ನು ಹಂಚಿಕೊಳ್ಳೋಣ ನಮ್ಮ ಜೊತೆ ಚರ್ಚೆ ಮಾಡಲಿ ಸುಮ್ಮನೆ ವೇಷಗಳನ್ನ ಹಾಕ್ಕೊಂಡು ಕಾವಿ ಬಟ್ಟೆ ಹಾಕ್ಕೊಂಡು ಜನಗಳನ್ನೆಲ್ಲ ಹ್ಯಾಮಾರಿಸ್ಕೊಂಡು ತಲೆ ಬೋಳಿಸ್ಕೊಂಡು ಹ್ಯಾಮಾರಿಸ್ಕೊಂಡು ಹೋಗೋದಲ್ಲ ಬರ್ರಿ ನಮ್ಮ ಮುಂದೆ ಅನುಭವ ಮಾಡೋಣ ನಿಮಗೆ ತಿಳಿದಿದ್ದು ನೀವು ಹೇಳ್ರಿ ನಮಗೆ ತಿಳಿದಿದ್ದು ನಾವು ಹೇಳ್ತೀವಿ ಇಲ್ಲಿ ನಿಜವಾದ ಶರಣರು ಯಾರು ಸ್ವಾಮಿಗಳು ಯಾರು ವಿರಕ್ತರು ಯಾರು ದಿಸೇಡ್ ಆಗಲಿ ಅಂತಾರ ನೋಡ್ರಿ ಇವತ್ತಂತೂ ಈ ವಚನ ಇವತ್ತಿನ ಪ್ರಸ್ತುತ ಕಾಲಮಾನಕ್ಕೆ ಬಹಳ ಚೆನ್ನಾಗಿದೆ ಸದ್ಯ ಜನ ನನ್ನ ತಪ್ಪು ತಿಳ್ಕೊಳ್ಳದೇ ಇದ್ರೆ ಸಾಕು ಅಮಿಗೆ ರಾಯಮ್ಮನ ಮುಂದಿಟ್ಟುಕೊಂಡು ಕೃಷ್ಣಪ್ಪನವರು ವಿರಕ್ತರನ್ನು ಬೈತಾ ಇದ್ದಾರೆ ಅಂತಲೋ ಅಥವಾ ವಿರಕ್ತ ಮಠಗಳನ್ನು ಬೈತಾ ಇದ್ದಾರೆ ಅಂತ ತಿಳ್ಕೊಳ್ಳದೇ ಇದ್ರೆ ಸಾಕು ನಾನು ಸೇಫ್ ಆಗಿಬಿಡ್ತೀನಿ ಇಲ್ಲಿ ನನ್ನದೇನೂ ಇಲ್ಲ ಇಲ್ಲಿ ನನ್ನ ಸ್ವಂತದ್ದೇನೂ ಇಲ್ಲ ಅಮಿಗೆ ರಾಯಮ್ಮನವರ ಈ ವಚನದಲ್ಲಿರತಕ್ಕಂಥ ಅವರ ನೇರ ನಿಷ್ಠುರಿ ಪದಗಳೇನಿದ್ದಾವೆ ಅವರ ಒಂದು ಬಂಡಾಯದ ವಿಚಾರಗಳೇನಿದೆ ಅದನ್ನು ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಇಲ್ಲಿ ನಾವು ಯಾರನ್ನೋ ಜರಿಬೇಕು ಅಥವಾ ಯಾರನ್ನೋ ನಾವು ಒಂದು ಕಂಡಮ್ ಮಾಡಬೇಕು ಅನ್ನುವಂಥದ್ದಲ್ಲ ಅವರ ವ್ಯಕ್ತಿತ್ವ ಅವ್ರಿಗೆ ಇದ್ದೇ ಇರ್ತದೆ ಈಗ ವಿರಕ್ತರು ಅಂದ ತಕ್ಷಣಕ್ಕೆ ಎಲ್ಲರೂ ತಪ್ಪು ಮಾಡ್ತಾ ಇಲ್ಲ ಇದ್ದಾರೆ ವಿರಕ್ತರಲ್ಲೂ ಕೂಡ ಗುರುಲಿಂಗ ಜಂಗಮ ಸಾಕ್ಷಿಯಾಗಿ ಬಸವಣ್ಣನವರ ಆದೇಶಗಳನ್ನೇ ಬಸವಣ್ಣನವರ ತತ್ವ ವಿಚಾರಗಳನ್ನೇ ಶಿವಶರಣರ ತತ್ವ ವಿಚಾರಗಳನ್ನೇ ಪರಿಪಾಲನೆ ಮಾಡ್ಕೊಂಡು ಬರ್ತಾ ಇರತಕ್ಕಂಥ ಮಠಗಳು ಇದ್ದಾವೆ ಆದರೆ ಕಡಿಮೆ ಇಲ್ಲಿ ಅಮುಗೆ ರಾಯಮ್ಮನವರು ಏನು ಬೈತಾ ಇದ್ದಾರಲ್ಲ ಅದಕ್ಕೆ ಅನ್ವಯಿಸುವಂತರೇ ಜಾಸ್ತಿ ಇದ್ದಾರೆ ಹೀಗಾಗಿ ನಾವು ಈ ರೀತಿ ಸತ್ಯವನ್ನು ನೇರ ನಡೆನುಡಿಗಳಿಂದ ಪ್ರತಿಪಾದಿಸುವಂತಹ ಅಸತ್ಯವನ್ನು ಖಂಡಿಸುವಂತಹ ಮನೋಭಾವವನ್ನು ಬೆಳೆಸ್ಕೊಂಡ್ರೆ ಮಾತ್ರ ನಾವು ಬಸವಣ್ಣನವರ ಅನುಯಾಯಿಗಳಾಗಿ ಇರಲಿಕ್ಕೆ ಸಾಧ್ಯ ಡಬ್ಬಲ್ಗೆ ಮಾಡಬಾರ್ದು ಇಲ್ಲಿ ಬಂದು ಇಷ್ಟಲಿಂಗ ಪೂಜೆ ಮಾಡೋದು ಆಚೆ ಹೋಗಿ ಉಡಿ ಸಂಸ್ಕೃತಿಗಳಿಗೆ ಹೋಗಿ ಅಲ್ಲಿ
ಆ ಗುಡಿ ಈ ಗುಡಿ ಓಪನಿಂಗ್ ಹೋಗೋದು ಇದು ಈ ಡಬಲ್ ಗೇಮ್ ಬೇಡ ಅಂತ ಹೇಳಿ ಆವತ್ತೆ ನಮ್ಮ ರಾಯಸದ ರಾಯಮನೋರು ರಾಯಸದ ಮಂಚಣ್ಣನವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅದರಂತೆ ನಾವು ಸಮಾಜವನ್ನು ತಿದ್ದೋಣ ನಾವೂ ಕೂಡ ಈ ತತ್ವ ವಿಚಾರಗಳನ್ನು ಸರಿಯಾಗಿ ಧಾರಣೆ ಮಾಡಿಕೊಂಡು ಸತ್ಯವನ್ನೇ ನುಡಿಯುವಂತಹ ನಾವು ಹೇಗಿರಬೇಕು ಅಂತಂದ್ರೆ ನಮ್ಮಲ್ಲಿ ಗಣಾಚಾರಿಗಳಾಗಿರಬೇಕು ನಾವು ಇಲ್ಲಿ ಈ ಶರಣರುಗಳೆಲ್ಲರೂ ಕೂಡ ಗಣಾಚಾರಿಗಳೇ ಈ ರೀತಿ ಮಾತಾಡ್ತಾರಲ್ಲ ಇವರೆಲ್ಲರೂ ಗಣಾಚಾರಿಗಳೇ ಹಾಗೆ ನಾವು ಗಣಾಚಾರಿಗಳಾಗಿ ಬದುಕೋಣ ಈ ಧರ್ಮವನ್ನು ಕಟ್ಟೋಣ ಈ ಧರ್ಮವನ್ನು ಉಳಿಸೋಣ ಈ ಧರ್ಮದ ತತ್ವ ವಿಚಾರಗಳನ್ನು ಜಗತ್ತಿಗೆ ತಿಳಿಸುವಂತ ಕಾರ್ಯವನ್ನು ನಾವು ನೀವೆಲ್ಲರೂ ಸೇರಿಕೊಂಡು ಮಾಡೋಣ ಅಂತ ಹೇಳಿ ಇವತ್ತಿನ ಈ ಸಂಚಿಕೆಗೆ ವಿರಾಮವನ್ನು ಕೊಡೋಣ ಶರಣೋ ಶರಣಾರ್ಥಿ ಓಂ ಶ್ರೀ ಗುರು ಬಸವ ಲಿಂಗ